ಕೋಲಾರ ಮೀಸಲು ಕ್ಷೇತ್ರದ ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೇನೆ. ಬಹುಜನ ಸಮಾಜ ಪಾರ್ಟಿ ಈ ಕೋಲಾರ ಕ್ಷೇತ್ರದಲ್ಲಿ ಈಗ ಪ್ರಬಲವಾಗಿ ನಾವು ಒಂದು ಸ್ಪರ್ಧೆಯನ್ನು ನಾವು ಮಾಡ್ತಿದ್ದೇವೆ. ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದಳಗಳು ಇದುವರೆಗೂ ಕ್ಯಾಂಡಿಡೇಟೇ ಇಲ್ಲ. ಅಂದರೆ 75 ವರ್ಷಗಳ ಆಳ್ವಿಕೆ ಮಾಡಿ ಇದುವರೆಗೂ ಅವರ ಕ್ಯಾಂಡಿಡೇಟು ಇಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ. ಅಂದರೆ ಇವರಿಗೆ ಈ ಚುನಾವಣೆ ಮೇಲೆ ನಂಬಿಕೆ ಇಲ್ಲ. ಯಾಕಂತಂದರೆ ಚುನಾವಣೆ ನಂಬಿಕೆಯನ್ನು ಯಾರು ಹಣ ಇದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಯಾರಿದ್ದಾರೆ ಅವ್ರನ್ನ ಹುಡ್ತಾ ಇದ್ದಾರೆ. ಯಾಕಂದರೆ ಹಣ ಕೊಟ್ಟು ಎಡ ಕೊಟ್ಟು ಸಾರ ಕೊಟ್ಟು ಗೆಲ್ಸ್ಕೊಂಡು ಇಷ್ಟು ದಿವಸ ಅಧಿಕಾರ ಮಾಡಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿಗಳು, ಅದಕ್ಕೆ ಹುಡ್ತಾ ಇದ್ದಾರೆ. ಅದರಿಂದ ಯಾರು ಸಿಕ್ಕಿಲ್ಲ, ಸಿಕ್ಕಿರೋದಕ್ಕೆ ಈಗ ಚುನಾವಣೆ ಮೇಲೆ ಯಾವುದೇ ರೀತಿ ನಂಬಿಕೆ ಇಲ್ಲ. ಆದ್ದರಿಂದ ನಾವು ಬಹುಜನ ಸಮಾಜ ಪಾರ್ಟಿಯವರು ಸುಮಾರು ಈ ದೇಶದಲ್ಲಿ ಸುಮಾರು 543 ಕ್ಷೇತ್ರಗಳಲ್ಲಿನೂ ಈಗ ನಾವು ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದೇವೆ. ಮತ್ತು ನಾವು ಈ ಒಂದು ಏನು ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದಳಗಳಿಗೆ ಪ್ರಬಲವಾದ ಪೈಪೋಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ನೋಡಿ, ಕಾಂಗ್ರೆಸ್ 75 ವರ್ಷಗಳ ಆಳ್ವಿಕೆ ಮಾಡಿದೆ ಮತ್ತು ಬಿ ಜೆ ಪಿ 15 ವರ್ಷಗಳು, ದಳ ಮತ್ತು ಇತರೆ ಎನ್ ಡಿ ಎ ಗ್ರೂಪ್ ಅವರು ಒಂದು 10-15 ವರ್ಷ ಆಳ್ವಿಕೆ ಮಾಡಿದೆ. ಆದರೆ ಕಾಂಗ್ರೆಸ್ಸು ಸರ್ಕಾರ ಹೆಚ್ಚು ಆಳ್ವಿಕೆ ಮಾಡಿರೋದು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಹೆಚ್ಚು ತಿದ್ದುಪಡಿ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಅದನ್ನು ನೋಡಿಕೊಂಡು ಈಗ ಕಾಂಗ್ರೆಸ್ಸನ್ನು ರೂಪಲ್ಸ್ ಕಾಂಗ್ರೆಸ್ಸನ್ನು ಅವರು ಇರ್ತಕ್ಕಂಥ ವೀಕ್ನೆಸ್ಸನ್ನು ನೋಡಿಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರ ಬಂತು. ರಾತ್ರೋರಾತ್ರಿಯನ್ನು ಈ ದೇಶವನ್ನು ಸ್ವರ್ಗ ಮಾಡಲಿಕ್ಕೆ ಹೊರಟಿತ್ತು. ಆದರೆ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಏನು ಹೇಳ್ತಾರೆ ಅಂತಂದರೆ, ನಾನು ಈ ಬೇರೆ ದೇಶದಲ್ಲಿರ್ತಕ್ಕಂಥ ಕಪ್ಪು ಹಣನ ತಂದು ಈ ದೇಶಕ್ಕೆ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದರು. ಆದರೆ ಇದುವರೆಗೂ 15 ಲಕ್ಷ 15 ರೂಪಾಯಿ ಬಂದಿಲ್ಲ. ಆದರೆ ಈ ದೇಶದಲ್ಲಿ ಮತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದು ಉದ್ಯೋಗ ಕೇಳಕ್ಕೆ ಹೋದರೆ ನೀವು ಹೋಗಿ ಪಕೋಡ ಮಾರಪ್ಪಾಗಿ ಅಂತ ಹೇಳಿದರು. ಆದರೆ ಅದ್ರ ಬದಲಾಗಿ ಇವತ್ತು ಅದಾನಿ ಅಂಬಾನಿ ಅಂತ ಪ್ರೈವೇಟ್ ಸೆಕ್ಟರ್ಗಳನ್ನು ಇಲ್ಲಿ ತಂದು ಈ ಉದ್ಯೋಗಸ್ಥರನ್ನು 10,000-15,000 ಉದ್ಯೋಗಸ್ಥರು ಮಾಡಿದ್ದಾರೆ. ಸಂಪೂರ್ಣವಾದ ಸರ್ಕಾರಿ ಸಂಸ್ಥೆಗಳನ್ನು ನಿರ್ನಾಮ ಮಾಡಿ ಕಾರ್ಪೊರೇಟ್ ಸೆಕ್ಷನ್ಗೆ ಕೊಟ್ಟಿದ್ದಾರೆ. ಇದು ಅವರು ಡೆವಲಪ್ಮೆಂಟು. ಈಗ ಅದಾದ ನಂತರ ಈಗ 2ನೇ ಸಲ ಬಂದರು. 2ನೇ ಸಲ ಅಧಿಕಾರಕ್ಕೆ ಬಂದಾಗ ಬಾನಿಗಳ ಮುಖಾಂತರವಾಗಿ ಸರ್ಕಾರನ ಈ ದೇಶದ ವಿಶ್ವಗುರು ಈ ದೇಶನ ಏನೇನು ಮಾಡ್ತಾರೆ ಅಂತೇಳಿ ಬಂದರು. ಆದರೆ ಪುಲ್ವಾಮಾ ದಾಳಿಯಿಂದ ಹೆಚ್ಚು ಜನರ ಜನರನ್ನ ಎದುಗಳಿಸ್ಕೊಂಡು ಹಿಂದುತ್ವ ಆಧಾರದ ಮೇಲೆ ಬಂದರು. ಆದರೆ ಈ ದೇಶದಲ್ಲಿ ಇಂದು ಹಿಂದೂ ರಾಷ್ಟ್ರ ಮಾಡೋಕ್ಕಾಯ್ತಾ? ಹಿಂದೂ ರಾಷ್ಟ್ರ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ಯಾಕಂದರೆ ಈ ದೇಶದಲ್ಲಿ ಸುಮಾರು 6,000 ಜಾತಿಗಳಿದೆ ನೋಡು, ಸುಮಾರು ಧರ್ಮಗಳಿದೆ, ಸುಮಾರು ಜನರಿದ್ದಾರೆ. ಅನ್ನತ ಕಲ್ಚರ್ ಇರ್ತಕ್ಕಂಥ ಜನ ಈ ದೇಶದಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ. ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಸಂವಿಧಾನ. ಯಾರೇ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಆದರೂ ಆ ದೇಶದ ಯಾರು ಉಳಿಗಾಲ ಇಲ್ಲ. ಆದರೆ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಬಿ ಜೆ ಪಿಯವರು ರಾಮ ಮಂದಿರ ಸುಮಾರು 500 ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ವ್ಯಾಜ್ಯ ಅದು. ಸುಮಾರು 2.5 ಎಕರೆ ಜಮೀನಕ್ಕೆ ಸುಮಾರು 500 ವರ್ಷಗಳ ಹೋರಾಟ ಮಾಡಿ ಈಗ ನಾನು ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಬಿಟ್ಟಿದ್ದೀನಿ ಅಂತೇಳಿ ಜನರ ಭಾವನೆಗಳನ್ನು ಕೆರಳಿಸಿ ಇವತ್ತು ಅಧಿಕಾರ ಹಿಡಲಿಕ್ಕೆ ಹೊರಟಿದ್ದಾರೆ. ಆದರೆ ಅಯೋಧ್ಯದಲ್ಲಿ ರಾಮ ಓಕೆನ, ಆದರೆ ಇಡೀ ದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಏನಬೇಕು, ಅಲ್ಲಿರೋ ಅರ್ಚಕರೆಲ್ಲ ಏನಾಗಬೇಕು? ಹಾಗಾದರೆ ಇವರು ಎಲ್ಲಿ ಯಾವ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ನನ್ನನ್ನು ಒಪ್ಕೊಳ್ಳಿ ಅಂತೇಳಿ, ಸರ್ವಾಧಿಕಾರನ ಒಪ್ಕೊಳ್ಳಿ ಅಂತೇಳಿ. ಆದರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ತಕ್ಕ ಪಾಠವನ್ನು ಭಾರತದಲ್ಲಿ ಎಲ್ಲ ಮತದಾರರನ್ನು ಕಲಿಸ್ತಾರೆ. ಈ ಭಾವನೆಗಳು ಮತ್ತು ಇದೇ ರೀತಿಯಲ್ಲಿ ಇವತ್ತು ದಳ ಆಗಿರ್ಬೋದು, ದಳ ಜಾತ್ಯತೀತ ಒಂದು ಮುಖವಾಡನ ಹಾಕ್ಕೊಂಡು ಇವತ್ತು ಕೇಸರಿ ಕಣ ಆಳು ಹೊರಟಿದೆ ಅದು. ಇದು ಯಾವುದೇ ರೀತಿಯಲ್ಲಿ ಇವರಿಗೆ ತತ್ವ ಸಿದ್ಧಾಂತ ಇಲ್ಲಿರತಕ್ಕಂಥ ಪಕ್ಷ ಈ ಪಕ್ಷ ಕಾಂಗ್ರೆಸ್ಸು. ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ಸು. ಅದರಿಂದ ಬಹುಜನ ಸಮಾಜ ಪಾರ್ಟಿ ಈ ದೇಶದಲ್ಲಿ ಸುಮಾರು ಅಕ್ಕ ಮಾಯಾವತಿ ಅವರು 4 ಸಲ ಚೀಫ್ ಮಿನಿಸ್ಟರ್ ಆಗಿದ್ದರು. ಸುಮಾರು 2007-2011 ಅಲ್ಲಿರ್ತಕ್ಕಂಥ ಜನರಿಗೆ 1,10,000 ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸಮುದಾಯಗಳಿಗೂ ಮೇಲ್ವರ್ಗದವರೆಗೂ 10%, ಹಿಂದುಳಿದವರೆಗೂ 10%, SC/ST ವರೆಗೂ 10%, ಖಾಸಗೀಕರಣದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ. ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಈ ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸ್ವತಂತ್ರದಿಂದ ಎಲ್ಲರೂ ಬಾಳ್ಬೇಕು, ಎಲ್ರಿಗೂ ಸಮಾನತ್ವ ಹಕ್ಕು ಸಿಗಬೇಕು ಅಂತೇಳಿ ಅಕ್ಕ ಮಾಯಾವತಿ ಅವರು ಮಾಡಿದರು. ಇಡೀ ಅಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಅಕ್ವಿಜನ್ ಖಾಸಗೀಕರಣ ಬೇಕು. ಅದೇ ಖಾಸಗೀಕರಣ ಎಷ್ಟು ಬೇಕು, ನಮ್ಗೆ ಎಷ್ಟು ಬೇಕು ಅಷ್ಟು ಬೇಕು. ಅದೇ ಆ ಖಾಸಗೀಕರಣ ಮಾಡೋವಂಥ ಸಂದರ್ಭದಲ್ಲಿ ಖಾಸಗೀಕರಣ ಅಂತ ಇದು ಲ್ಯಾಂಡ್ ಅಕ್ವಿಜೇಷನ್ ಮಾಡೋವಂಥ ಸಂದರ್ಭದಲ್ಲಿ ಅವರು ರೈತರನ್ನು ಸುಮಾರು ಲ್ಯಾಂಡ್ ಅಕ್ವಿಜೇಷನ್ ಆಗಿದಾಗ 25 ವರ್ಷ 25,000 ಅಂದರೆ ಆ ಕಂಪನಿ ಯಾವ ಬರುತ್ತೆ, ಆ ಕಂಪನಿ ಪಾಲುದಾರರನ್ನು ಮಾಡಿದರು, ಯಾವತ್ತೂ ಅವರು ಗುಲಾಮರನ್ನು ಮಾಡಲಿಲ್ಲ.
ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದಾಗ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಆರ್ ಎಲ್ ಡಿ ಎಸ್ ಪಿ ಸರ್ಕಾರಗಳು ಕಡಿಮೆ ಆದ್ದರಿಂದ ಸೋತಿರ್ಬೋದು. ನಾವು ಮುಂದೆ ಸರ್ಕಾರವನ್ನು ನಡೆಸ್ತೀರಿ. ಈ ಬಾರಿ 80 ಸೀಟಲ್ಲಿ ಸುಮಾರು 50 ಸೀಟನ್ನು ನಾವು ಬಹುಜನ ಸಮಾಜ ಪಾರ್ಟಿ ಇವತ್ತು ಉತ್ತರ ಪ್ರದೇಶದಲ್ಲಿ ತಕ್ಕೊಂತೀರಿ. ನಮ್ಮನ್ನು ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಅದೇ ರೀತಿಯಲ್ಲಿ ನೋಡಿ, ತಮಗೆಲ್ಲರಿಗೂ ಮಾಧ್ಯಮ ಮಂತ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಏನಂತಂದರೆ, ತಾವು ಮೂರನೇ ರಾಷ್ಟ್ರೀಯ ಪಕ್ಷ ಬಹುಜನ ಸಮಾಜ ಪಾರ್ಟಿ, ಸುಮಾರು 15 ರಾಷ್ಟ್ರೀಯ ಪಕ್ಷಗಳು, ಇನ್ನು ಉಳಿದೋ ಎಲ್ಲ ಪ್ರಾದೇಶಿಕ ಪಕ್ಷಗಳು ಇವತ್ತು ರಿಯಲ್ ಎಸ್ಟೇಟು, ಕೈಗಾರಿಕಾ ಉದ್ಯಮ ಮತ್ತು ಕಾರ್ಪೊರೇಟ್ ಸೆಕ್ಷನ್ ಕಡೆಯಿಂದ ಸುಮಾರು ಕೋಟಿಗಳನ್ನು ತನ್ನ ಪಕ್ಷಗಳಿಗೆ ಇವತ್ತು ಹಣವನ್ನು ತೆಗೆದುಕೊಂಡು ಇವತ್ತು ಪಕ್ಷಗಳು 1,000,000,000,000 ಚುನಾವಣೆಗಳಲ್ಲಿ ಮಾಡಿ ಗೆದ್ದು ಸರ್ಕಾರಗಳಿಗೆ ಬರ್ತಾ ಇದ್ದಾರೆ. ಆದರೆ ಅವರು ಯಾರು ಪರವಾಗಿ ಬರ್ತಾ ಇದ್ದಾರೆ, ಅವರು ಕಾರ್ಪೊರೇಟರು, ರಿಯಲ್ ಎಸ್ಟೇಟು ಮತ್ತು ಕೈಗಾರಿಕಾ ಉದ್ಯಮಗಳ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬಡವ್ರ ಪರವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಬಹುಜನ ಸಮಾಜ ಪಾರ್ಟಿ. ಬಹುಜನ ಸಮಾಜ ಪಾರ್ಟಿ ಒಂದೇ ಒಂದು ನಯ ಪಾಸಿ ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ನಾವು ಇವತ್ತು ಸಾಮಾನ್ಯ ಜನರ ಒಂದು ಮೆಂಬರ್ಶಿಪ್ಪಲ್ಲಿ ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀರಿ. ಆ ಸರ್ಕಾರದಲ್ಲಿ ಹೆಂಗೆ ನಡೆಸ್ತಾ ಇದ್ರು ಅಂತಂದರೆ, ಅವ್ರು ನಾವು ಕೊಟ್ಟಿರ್ತಕ್ಕಂಥ ಏನು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಏನು ಹೇಳ್ತಾರೆ ಅಂದರೆ ಅದ್ರ ತಕ್ಕಂಗೆ ನಾವು ನಡೀತಾ ಇದ್ದೇವೆ. ಆದರೆ ಈ ಎಲ್ಲ ಪಕ್ಷಗಳು ಇವತ್ತು ಕಾರ್ಪೊರೇಟ್ ಸೆಕ್ಷನ್ಸು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಗಳ ಪರವಾಗಿರೋದ್ರಿಂದ ತಾವು ಇವತ್ತು ಸುಪ್ರೀಂ ಕೋರ್ಟ್ ಚೀಮಾರ ಆಯಿತು. ಇವತ್ತು ಎಸ್ ಬಿ ಐ ಬ್ಯಾಂಕಲ್ಲಿ ಇವತ್ತು ಒಂದು ದೇಶದಲ್ಲಿ ಒಂದು ಬ್ಯಾಂಕು ಒಂದು ನೇಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಸ್ ಬಿ ಐ ಬ್ಯಾಂಕು ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿದೆ ಅಂತ ಈಗ ಗೊತ್ತಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟು ಚೀಮಾರ ಆಯಿತು. ಇವತ್ತು ನಮ್ಮಲ್ಲಿರ್ತಕ್ಕಂಥ ಹಣ ಅಲ್ಲ, ನಾವು ಬ್ಯಾಂಕಲ್ಲಿ ಹಣ ಇಕ್ಕಿದ್ರೆ ಒಂದು ಬಟನ್ ಒತ್ತಿದ್ರೆ ಒಂದು ನಿಮಿಷದಲ್ಲಿ ನಮಗೆ ಎಲ್ಲ ಮಾಹಿತಿ ಬರುತ್ತೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ನೀವು ಮಾಹಿತಿ ಕೊಡಿ ಅಂತ ಹೇಳಿದಾಗ ಎಸ್ ಬಿ ಐ ಬ್ಯಾಂಕ್ ಏನು ಮಾಡ್ತಂತಂದರೆ ನಮ್ಮ 3 ತಿಂಗಳ ಅವಕಾಶ ಕೊಡೋದು ಅಂತ ಕೇಳಿದ್ರು. ಆದರೆ ಸುಪ್ರೀಂ ಕೋರ್ಟ್ ಅವರು ಅದು ಯಾವುದೇ ಕಾರಣಕ್ಕೆ ಬಿಡ್ತಿದ್ದಾಗ ಅದನ್ನು ಓಪನ್ ಮಾಡಿದಾಗ ಎಲ್ಲ ವಿಚಾರಗಳನ್ನು ಗೊತ್ತಾಯಿತು. ಯಾರು ಹಣ ಕೊಟ್ಟಿದ್ದಾರೆ, ದೇಶ ಬಿಟ್ಟು ಹೋದರೆ ವಿಜಯ್ ಮಲ್ಯ, ಆಮೇಲೆ ಜೋಗ್ಸಿ, ಲಲಿತ್ ಮೋದಿ, ಇವರೆಲ್ಲ ಪಾರ್ಟಿಗಳಿಗೆ ಹಣ ಕೊಟ್ಟು ಈ ದೇಶದಲ್ಲಿ ಈ 3 ಪಕ್ಷಗಳನ್ನು ನಡೆಸಲಿಕ್ಕೆ ಹೊರಟಿದ್ದಾವೆ. ಆದರೆ ನೋಡಿ, ಸಾಮಾನ್ಯ ಜನರು ಮತದಾರರು ಇದನ್ನು ಅರ್ಥ ಮಾಡ್ಕೋಬೇಕು. ಬಹುಜನ ಸಮಾಜ ಪಾರ್ಟಿಗೆ ನೀವು ಓಟ್ ಮಾಡಿದ್ದಾದರೆ ನಿಮ್ಗೆ ನಾವು ಅಧಿಕಾರ ಕೊಡ್ತೀವಿ, ನೀವು ಅಧಿಕಾರದಲ್ಲಿ ಇರ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಕೋಲಾರದ ಮತದಾರರಲ್ಲಿ ದಯವಿಟ್ಟು ಬಹುಜನ ಸಮಾಜ ಪಾರ್ಟಿ ನೀವು ಬೆಂಬಲಿಸಿ ನಿಮಗೆ ಅಧಿಕಾರ ನಾವು ಕೊಡ್ತೀರಿ ಅಂತೇಳಿ